ಈ ಸಮಾರಂಭದ ಸಭಾಧ್ಯಕ್ಷರು, SSF ನ ರಾಜ್ಯಾಧ್ಯಕ್ಷರು ಆದಂತಹ ಆತ್ಮೀಯರಾದಂತಹ NKM ಶಾಫಿ ಸಹದೀರ್ ಅವರೇ, ಸಂದೇಶ ಭಾಷಣ ಮಾಡಲಿಕ್ಕಿರುವಂತ SSF ನ ರಾಷ್ಟ್ರೀಯ ಸಮಿತಿಯ ಉಪಾಧ್ಯಕ್ಷರಾದಂಥ MSM ಅಬ್ದುಲ್ ರಶೀದ್ ಜೈನಿ ಕಾಮಿಲ್ ರವರೇ, ಪ್ರಾಸ್ತಾವಿಕವಾಗಿ ಮಾತಾಡಿದಂಥ ಪ್ರಧಾನ ಕಾರ್ಯದರ್ಶಿಗಳಾದಂಥ MB ಮೊಹಮ್ಮದ್ ಸಾದಿಕ್ ರವರೇ, ಜನಾಬ್ BM ಮೊಯ್ದಿನ್ ಕಟ್ಪಾಡಿ ರವರೇ, ಅಸಿಯದ್ ರಫರ್ ಅಸಾಫ್ ತಂಗಲ್ ರವರೇ, ಜನಾಬ್ ಶೇಖ್ ಬಾಬಾ ಅಬುದಾಬಿ ಅವರೇ, ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ನವೀನ್ ಚಂದ್ರ ಶೆಟ್ರೆ, SP ಹಂಸಾ ಸಕಾಫೀರ್ ಅವರೇ, ವೇದಿಕೆಯಲ್ಲಿದ್ದಂಥ ಎಲ್ಲ ಗೌರವಾನ್ವಿತ ಆದ್ಯ ಗಣ್ಯ ವ್ಯಕ್ತಿಗಳೇ, ಈ ಒಂದು ರ್ಯಾಲಿಯಲ್ಲಿ ಸಮಾವೇಶದಲ್ಲಿ ಭಾಗವಹಿಸಿದಂಥ ಎಲ್ಲ SSF ನ ಸೇನಾನಿಗಳೇ, ಈ ದಿವಸ SSF ನ ವತಿಯಿಂದ ಹಮ್ಮಿಕೊಂಡಂತ ಆಜಾದಿ ಸಮಾವೇಶವನ್ನು ಉದ್ಘಾಟಿಸಲಿಕ್ಕೆ ಬಹಳಷ್ಟು ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೇನೆ. ಪರಂಪೂಜ್ಯ AP ಉಸ್ತಾದ್ರವರ ಮಾರ್ಗದರ್ಶನದಲ್ಲಿ ಗುಲ್ಬರ್ಗದಿಂದ ಹಿಡಿದು ಬಿಜಾಪುರ, ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡ, ಶಿವಮೊಗ್ಗ, ಉತ್ತರ ಕನ್ನಡ, ಉಡುಪಿ ಮತ್ತು ಮಂಗಳೂರಲ್ಲಿ ಕಳೆದ ವಾರ್ಷಿಕ ವರ್ಷದಲ್ಲಿ 25ನೇ ರಜತ ಮಹೋತ್ಸವವನ್ನು SSF ಆಚರಿಸುವಂತ ಸಂದರ್ಭದಲ್ಲಿ ಆ ಕಾರ್ಯಕ್ರಮದಲ್ಲಿ ನಾನು ಪರಂಪೂಜ್ಯ AP ಉಸ್ತಾದರವರ ಹಿಂದುಗಡೆನೆ ಗುಲ್ಬರ್ಗದಿಂದ ಬಿಜಾಪುರ, ಅದೇ ರೀತಿ ಬೆಳಗಾವಿ ಪ್ರವಾಸ ಮಾಡುವಂತ ಅವಕಾಶಗಳಾಗಿತ್ತು. ಉಡುಪಿಗೆ ಆ ಜಾಥ ಬಂದಂತ ಸಂದರ್ಭದಲ್ಲಿ ಆ ಜಾಥವನ್ನು ಸ್ವಾಗತ ಮಾಡುವಂತ ಒಂದು ರೀತಿಯ ಒಂದು ಯೋಗಾನುಯೋಗ ಅವಕಾಶ ನನ್ನ ಪಾಲಿಗೆ ಸಿಕ್ತು. ಮಂಗಳೂರಲ್ಲಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಆಗಮಿಸಿ ಆ ಸಮಾವೇಶದಲ್ಲಿ ಭಾಗವಹಿಸಿದ ಸಂದರ್ಭದಲ್ಲಿ ಇವತ್ತು ಆ ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸುವಂತ ಅವಕಾಶಗಳು ನನ್ನ ಪಾಲಿಗೆ ಸಿಕ್ಕಿತ್ತು. ಆ ಸಮಾರಂಭದಲ್ಲಿ ಪರಂಪೂಜ್ಯ ಪೇಜಾವರ ಶ್ರೀಯವರು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ರಾಜ್ಯದ ಅನೇಕ ಸಚಿವ ಸಂಪುಟದ ಸಚಿವರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತ ಅವಕಾಶಗಳಾಗಿತ್ತು. ಆ ಕಾರ್ಯಕ್ರಮ ನಡೀತಾ ಇರುವಂತ ಸಮಯದಲ್ಲಿ ವಿಪರೀತವಾದಂತ ಮಳೆ ಯಾರು ಕೂಡ ನಿರೀಕ್ಷೆ ಮಾಡಿಲ್ಲ. ಅಂತ ಆ ಸಂದರ್ಭದಲ್ಲಿ ಅಂತ ಒಂದು ಭರ್ಜರಿ ಮಳೆ ಬರ್ತದೆ ಅಂತೇಳಿ ಯಾರು ಕೂಡ ನಿರೀಕ್ಷೆ ಮಾಡಿಲ್ಲ. ಆಯ್ತು, ಸಾಧಾರಣ ಸತತವಾಗಿ ಅರ್ಧ ಗಂಟೆ ಹೊತ್ತು ಆ ಮಳೆ ಧಾರಾಕಾರವಾಗಿ ಸುರಿದ್ರು ಕೂಡ ಒಬ್ಬ SSF ನ ಇವತ್ತು ಸದಸ್ಯ ಕೂಡ ಹಂದಾಡಲಿಲ್ಲ. SSF ನ ಇವತ್ತು ಸಂಘಟನೆಯ ಸೇನಾನಿಗಳು ಯಾವ ರೀತಿಯ ಒಂದು ರೀತಿಯ ದೃಢತ್ವವನ್ನ ಕಮಿಟ್ಮೆಂಟ್ ಅನ್ನ ಇಟ್ಕೊಂಡಿದ್ದಾರೆ ಅನ್ನೋದನ್ನ ಇವತ್ತು ಕೂಡ ನಮ್ಮ ಕಣ್ಣಿಗೆ ಕಾಣ್ತದೆ. ಅಲ್ಲಿ ನಡೆದಂತ ಸಮಾವೇಶದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು, ಪೇಜಾವರ ಶ್ರೀಗಳು ಕೂಡ ಎಲ್ಲ ಸಮಸ್ತ ಸೇರಿದಂತ ಆ ವೇದಿಕೆಯಲ್ಲಿದ್ದಂತ ಪ್ರತಿಯೊಬ್ಬರು ಕೂಡ ಆ ಶಿಸ್ತನ್ನ, ಆ ಒಂದು ಸಂಘಟನೆಯ ನಿಯತ್ತನ್ನ ಇವತ್ತು ಗೌರವಿಸುವಂತ ಒಂದು ಕಾರ್ಯಕ್ರಮ ಆ ವೇದಿಕೆಯಲ್ಲಿ ಇವತ್ತು ನಡೆಯಿತು. ಇಂತಹ ಸಮಯದಲ್ಲಿ ಇವತ್ತು ಸ್ವಾತಂತ್ರ್ಯ 69ನೇ ಸ್ವಾತಂತ್ರ್ಯ ಸಂಗ್ರಾಮವನ್ನ ನಾವು ಬಹಳಷ್ಟು ಸಂಭ್ರಮದಿಂದ ಆಚರಿಸುವಂತ ಸಮಯದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮಕ್ಕೋಸ್ಕರ ದುಡಿಮೆ ಮಾಡಿದಂತ ಅನೇಕ ಆಜಾದಿಗಳನ್ನು ಇವತ್ತು ನೆನಪಿಸುವಂತ ಒಂದು ಕೆಲಸ ಕಾರ್ಯಕ್ಕೆ ಇವತ್ತು ಚಾಲನೆ ಕೊಡುವಂತ ಕಾರ್ಯಕ್ರಮ SSF ಸಂಘಟನೆ ಇವತ್ತು ಹಮ್ಮಿಕೊಂಡಿದೆ. ನಾನು ಅಭಿನಂದನೆ ಸಲ್ಲಿಕೆ ಮಾಡ್ತೇನೆ. ಇವತ್ತು ಕೆಲವೊಂದು ಶಕ್ತಿಗಳು ಈ ದೇಶದಲ್ಲಿ
ಇವತ್ತು ಚರಿತ್ರೆಯನ್ನು ತಿರುಚುವಂತ ಒಂದು ಕೆಲಸಕಾರ ಮಾಡುವಂತ ಸಮಯದಲ್ಲಿ, ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬೇರೆ ಬೇರೆ ಧರ್ಮ, ಬೇರೆ ಬೇರೆ ಜಾತಿ, ವಿಭಿನ್ನ ಸಂಸ್ಕೃತಿಯ ಜನರು ಯಾವ ರೀತಿಯಾಗಿ ಸಕ್ರಿಯವಾಗಿ ಭಾಗವಹಿಸುವುದರ ಮುಖಾಂತರ ಇದು ಇವತ್ತು ಭಾರತ ದೇಶದ ದಾಸ್ಯದ ಬಿಡುಗಡೆಗೋಸ್ಕರ ಯಾವ ರೀತಿಯ ಹೋರಾಟ ನಡೆಯಿತು ಅನ್ನೋದರ ಬಗ್ಗೆ ಪುನರುಪಿ ಹೊಸ ಪೀಳಿಗೆಗೆ ಅದರ ತಿಳುವಳಿಕೆ ಕೊಡಬೇಕಾದಂತ ಒಂದು ಅನಿವಾರ್ಯತೆ ನಮ್ಮ ಮುಂದೆ ಇದೆ. ಹಿಂದೆ ನಮ್ಮದೇ ಜಿಲ್ಲೆ ಆದಂತ ಇವತ್ತು ಈ ಒಂದು ಉಳ್ಳಾಳದಲ್ಲಿ ಪೋರ್ಚುಗೀಸರು ದಾಳಿ ಇಡುವಂತ ಸಮಯದಲ್ಲಿ ರಾಣಿ ಅಬ್ಬಕ್ಕ ದೇವಿಯವರ ನೇತೃತ್ವದಲ್ಲಿ ಅಂದಿನ ಮುಸಲ್ಮಾನ್ ಬಾಂಧವರು, ಅಂದಿನ ಮೊಘವೀರ ಬಾಂಧವರು ಆ ಸೇನೆಯಲ್ಲಿ ಇವತ್ತು ಹೋರಾಟವನ್ನು ಮಾಡುವುದರ ಮುಖಾಂತರ ಪೋರ್ಚುಗೀಸರನ್ನ ಹಿಮ್ಮೆಟ್ಟಿಸುವಂತ ಒಂದು ಕೆಲಸ ಕಾರ್ಯವನ್ನ ಅಂದಿನ ರಾಣಿ ಅಬ್ಬಕ್ಕ ದೇವಿಯ ಮುಖಾಂತರ ನಡೆದಂತ ಚರಿತ್ರೆ ನಮ್ಮ ಜಿಲ್ಲೆಯಲ್ಲಿದೆ. ಇಂತಹ ಸಮಯದಲ್ಲಿ ಇವತ್ತು ಡಾಕ್ಟರ್ ಅಬ್ದುಲ್ ಕಲಾಂ ರವರು ಒಬ್ಬ ಮಹಾನ್ ವಿಜ್ಞಾನಿ, ಈ ದೇಶದ ಮಹಾನ್ ವಿಜ್ಞಾನಿ, ಇಡೀ ಜಗತ್ತಿಗೆ ಭಾರತ ದೇಶ ಕೂಡ ಕ್ಷಿಪಣಿಯನ್ನು ಹಾರಿಸಬಲ್ಲದು ಅನ್ನುವಂಥ ರೀತಿಯಲ್ಲಿ ಜಗತ್ತಿಗೆ ತೋರಿಸಿಕೊಟ್ಟಂತ ಮಹಾವಿಜ್ಞಾನಿ ಡಾಕ್ಟರ್ ಅಬ್ದುಲ್ ಕಲಾಂ ರವರು ಒಂದು ಕಟ್ಟ ಕಡೆಯ ಬಡ ಕುಟುಂಬದಲ್ಲಿ ಹುಟ್ಟಿ ತನ್ನ ವಿದ್ಯಾಭ್ಯಾಸವನ್ನ ಪತ್ರಿಕೆ ಮಾರಾಟ ಮಾಡುವುದರ ಮುಖಾಂತರ ಪ್ರಾರಂಭ ಮಾಡಿ ಈ ರಾಷ್ಟ್ರದ ಅತ್ಯುನ್ನತವಾದಂತಹ ಹುದ್ದೆ ಆದಂತಹ ರಾಷ್ಟ್ರಾಧ್ಯಕ್ಷ ಹುದ್ದೆಯನ್ನ ಅಲಂಕರಿಸುವಂತ ಒಂದು ಕೆಲಸ ಕಾರ್ಯವರ ಮುಖಾಂತರ ನಡೆಯಿತು. ಒಂದ್ಸಲ ನಾನು ಲೋಕಸಭಾ ಸದಸ್ಯನಾಗಿದ್ದೆ, ಆ ಸಮಯದಲ್ಲಿ ವಿಮಾನದಲ್ಲಿ ಬೆಂಗಳೂರಿನಿಂದ ದೆಹಲಿಗೆ ಪ್ರಯಾಣ ಮಾಡುವಂತ ಸಮಯದಲ್ಲಿ ನನ್ನ ಹತ್ತಿರ ಡಾಕ್ಟರ್ ಅಬ್ದುಲ್ ಕಲಾಂ ರವರು ಕೂತಿದ್ರು. ಆವಾಗ ಅವರು ರಾಷ್ಟ್ರಾಧ್ಯಕ್ಷರಾಗಿಲ್ಲಾಯ್ತು, ಈ ರಾಷ್ಟ್ರದ ಮಹಾ ವಿಜ್ಞಾನಿ ಆಗಿದ್ರು. ನಾವು ವಿಜ್ಞಾನಿ ಅಂತ ಹೇಳಿದ್ರೆ ಇವತ್ತು ಸಾಕಷ್ಟು ರೀತಿಯಲ್ಲಿ ಬೆರೆಯುವ ಸಂದರ್ಭಗಳು, ಸಾಮಾಜಿಕವಾಗಿ ಬೆರೆಯುವಂತ ಸಂದರ್ಭಗಳು ಸ್ವಲ್ಪ ಮಟ್ಟಿಗೆ ಕಡಿಮೆ. ಅವರದೇ ಆದಂತ ಒಂದು ಇವತ್ತು ಓದುವುದರಲ್ಲಿ ಅಥವಾ ತಿಳುವಳಿಕೆ ತಗೊಳ್ಳೋದ್ರಲ್ಲಿ ಪಜ್ಜರಾಗಿರ್ತಾರೆ. ಆದ್ರೆ ಡಾಕ್ಟರ್ ಅಬ್ದುಲ್ ಕಲಾಂ ರವರು ನನ್ನನ್ನು ಬೆಂಗಳೂರಿಂದ ಹಿಡಿದು ಡೆಲ್ಲಿಯವರೇ ಕೂಡ ಇವತ್ತು ನಮ್ಮ ಸಮಾಜದ ಬಗ್ಗೆ, ಜನಪ್ರತಿನಿಧಿಯ ಕರ್ತವ್ಯ ಜವಾಬ್ದಾರಿಗಳ ಬಗ್ಗೆ ನನ್ನನ್ನು ಸಾಕಷ್ಟು ರೀತಿಯಲ್ಲಿ ಗ್ರಿಲ್ ಮಾಡುವಂತ ಕೆಲಸ ಕಾರ್ಯಗಳು ನಡೆಯಿತು. ನಾನು ನೆನೆಸಿರ್ಲಿಲ್ಲ ಮುಂದಕ್ಕೆ ಡಾಕ್ಟರ್ ಅಬ್ದುಲ್ ಕಲಾಂ ರವರೇ ಈ ರಾಷ್ಟ್ರದ ಅಧ್ಯಕ್ಷರಾಗ್ತಾರೆ, ನಾನೊಬ್ಬ ಮತದಾರನಾಗ್ತೇನೆ ಅಂತ ನನಗೆ ಆವಾಗ ತಿಳುವಳಿಕೆ ಇರಲಿಲ್ಲ. ಇಂತಹ ಸಮಯದಲ್ಲಿ ಈ ರಾಷ್ಟ್ರದ ರಾಷ್ಟ್ರಾಧ್ಯಕ್ಷನಾಗಿ ಇವತ್ತು ಅತ್ಯುನ್ನತ ಹುದ್ದೆಯಲ್ಲಿದ್ದರೂ ಕೂಡ ಕಟ್ಟ ಕಡೆಯ ಭಾರತ ದೇಶದ ಎಲ್ಲ ರೀತಿಯ ವಿಚಾರಧಾರೆಗಳನ್ನು ತಿಳ್ಕೊಂಡಂತ ಒಬ್ಬ ವ್ಯಕ್ತಿಯಾಗಿ ಅನೇಕ ಇವತ್ತು ಜವಾಹರಲಾಲ್ ನೆಹರೂರವರು ಯಾವ ರೀತಿಯಲ್ಲಿ ಯುವ ಜನಾಂಗದ ಮುಖಾಂತರ ಈ ರಾಷ್ಟ್ರದ ಭವಿಷ್ಯ ಅನ್ನುವಂತ ರೀತಿಯಲ್ಲಿ ಕಲ್ಪನೆಯನ್ನು ಕಂಡಿದ್ರ, ಅದೇ ರೀತಿಯಲ್ಲಿ ಡಾಕ್ಟರ್ ಅಬ್ದುಲ್ ಕಲಾಂ ರವರು ಯುವ ಜನತೆಯ ಮೇಲೆ ವಿಶ್ವಾಸವನ್ನು ಇಟ್ಕೊಂಡು ಯುವ ಜನತೆಯನ್ನು ಸರಿಯಾದ ರೀತಿಯ ಮಾರ್ಗದರ್ಶನವನ್ನು ಕೊಡೋದ್ರ ಮುಖಾಂತರ ಈ ರಾಷ್ಟ್ರದ ಸಂಪತ್ತಾಗಬೇಕು, ಯುವ ಜನತೆ ಈ ರಾಷ್ಟ್ರದ ಸಂಪತ್ತಾಗಬೇಕು ಅನ್ನುವಂಥ ರೀತಿಯಲ್ಲಿ ಅವರನ್ನು ಉತ್ತಮ ಹಾದಿಯಲ್ಲಿ ಕೊಂಡೋಗುವಂಥ ಕೆಲಸ ಕಾರ್ಯಕ್ಕೆ ಕಟ್ಟ ಕಡೆಯ ತನ್ನ ಮರಣದ ದಿವಸದ ಕೂಡ ಅದೇ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತ ಒಂದು ಕಾರ್ಯಕ್ರಮಗಳು ಆಗಿತ್ತು. ಇವತ್ತು ಅವರು ಬರೆದಂತ ಅನೇಕ ಕವಿತೆಗಳು, ಅನೇಕ ರೀತಿಯ ಗ್ರಾಮೀಣಾಭಿವೃದ್ಧಿಯ ಒಂದು ಇವತ್ತು ಮಾರ್ಗದರ್ಶನಗಳು, ಅದೇ ರೀತಿಯಾಗಿ ಇವತ್ತು ಒಬ್ಬ ಅತ್ಯುತ್ತಮ ಒಬ್ಬ ಸಮಾಜ ಸೇವಕರಾಗಿ ಇವತ್ತು ರಾಷ್ಟ್ರಾಧ್ಯಕ್ಷರಾಗಿ ಡಾಕ್ಟರ್ ಅಬ್ದುಲ್ ಕಲಾಂ ರವರನ್ನು ಕಂಡಿದ್ದೇವೆ. ಅದೇ ರೀತಿಯಾಗಿ ನಿವೃತ್ತರಾದ ನಂತರ ಇವತ್ತು ಅದೇ ಡಾಕ್ಟರ್ ಅಬ್ದುಲ್ ಕಲಾಂ ರವರನ್ನು ನಾವು ಕಂಡಿದ್ದೇವೆ. ಎಷ್ಟೊಂದು ಸರಳ ಸಜ್ಜನಿಕೆಯ ವ್ಯಕ್ತಿ, ಮನೆಯಲ್ಲಿ ಬರೇ ರೇಡಿಯೋ ಮಾತ್ರ ಇತ್ತು, ವಿನಃ ಟೆಲಿವಿಷನ್ ಕೂಡ ಇಲ್ಲದಂತಹ ಒಂದು ರೀತಿಯ ಒಂದು ಮನೆಯಾಗಿತ್ತು, ಅವರ ಮನೆಯಾಗಿತ್ತು. ತನ್ನನ್ನು ಸಂಪೂರ್ಣವಾಗಿ ಸಮರ್ಪಿಸಿಕೊಂಡಂತ ಒಬ್ಬ ವ್ಯಕ್ತಿ ಡಾಕ್ಟರ್ ಅಬ್ದುಲ್ ಕಲಾಂ ರವರು. ಅವರು ಮೊನ್ನೆ ನಿಧನರಾದಂತ ಸಮಯದಲ್ಲಿ ಇಡೀ ರಾಷ್ಟ್ರದ ಸರ್ವ ಜನರು ಕೂಡ ಇವತ್ತು ಎಲ್ಲ ಇಡೀ ರಾಷ್ಟ್ರದ 130 ಕೋಟಿ ಜನ ಕೂಡ ಇವತ್ತು ಅವರ ಒಂದು ನಿಧನರಾದಂತ ಸಮಯದಲ್ಲಿ ಅವರಿಗೆ ಗೌರವಾರ್ಪಣೆ ಸಲ್ಲಿಕೆ ಮಾಡುವಂತ ಒಂದು ಕೆಲಸ ಕಾರ್ಯ ಕೂಡ ನಡೆದಿತ್ತು. ಆ ವೇದಿಕೆ ಮುಖಾಂತರ ಇವತ್ತು SSF ನ ಈ ಆಜಾದಿ ಒಂದು ಸಮಾವೇಶ ಕಾರ್ಯಕ್ರಮ ನಡೆಯುವಂತ ಸಮಯದಲ್ಲಿ ಮುಂದಿನ ದಿವಸಗಳಲ್ಲಿ ಸಮಾಜದಲ್ಲಿ ಇವತ್ತು ಯಾರು ಅಲ್ಪಸಂಖ್ಯಾತರು ಕೊಟ್ಟಂತ ಕೊಡುಗೆ ಇದೆ ಅದನ್ನು ಪ್ರತಿಬಿಂಬಿಸುವಂತ ರೀತಿಯ ಒಂದು ಕಾರ್ಯಕ್ರಮಕ್ಕೆ ಹೊಂದಿಕೊಂಡು ಸರ್ವ ಜನರನ್ನು ಕೂಡ ಈ ದೇಶದ ಇವತ್ತು ಉತ್ತಮ